ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ ಟೂ ಮ ಫಸ್ಟ್ ರೌಂಡಲ್ಲಿ ಹ್ಯಾಕ್ ವರ್ಕ್ ಆಗುತ್ತೆ ಮತ್ತು ಸೆಕೆಂಡ್ ರೌಂಡಲ್ಲಿ ಹ್ಯಾಕ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಪ್ ತುಂಬ ಉಪಯುಕ್ತವಾಗಿರುತ್ತೆ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡಿ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ನಿಮಗೆ ಆ ಅಲಾಟ್ ಆಗಿರೋ ಸೀಟು ಇಷ್ಟ ಇರುತ್ತೆ ಹಾಗಾಗಿ ಅಲಾಟ್ ಆಗಿರೋ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ನೀವು ಮತ್ತೆ ಚಾಯ್ಸ್ ಆಪ್ಷನ್ ಎಂಟ್ರಿಲಿ ಮುಂದುವರಿತೀರ ಕೌನ್ಸಿಲಿಂಗಲ್ಲಿ ಮುಂದುವರಿತೀರಾ ಓಕೆನಾ ನಿಮಗೆ ಅಲಾಟ್ ಆಗಿರೋ ಸೀಟು ಇಷ್ಟ ಇರುತ್ತೆ ಆ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಲ್ಲಿ ನಿಮ್ಮ ಹೈಯರ್ ಪ್ರಯಾರಿಟಿ ತಕ್ಕಂತ ಹೈಯರ್ ಪ್ರಯಾರಿಟಿ ಏನಿರುತ್ತಲ್ಲ ಆ ಕಾಲೇಜ್ಗಳಲ್ಲಿ ನೀವು ಕೌನ್ಸಿಲಿಂಗಲ್ಲಿ ಮುಂದುವರಿತೀರಾ ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಯಿತು ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜಿಗೆ ನೀವು ಅಡ್ಮಿಷನ್ ತೊಗೊಬೇಕಾಗುತ್ತೆ ಈ ಈ ಕಾ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಆಟೋಮೆಟಿಕ್ ರಿಮೂವ್ ಆಗುತ್ತೆ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನನ್ನು ತೊಗೋಬೋದು ಓಕೆನಾ ಕ್ಲಿಯರ್ ಒಂದು ಲೈನ್ ಹೇಳ್ತೀನಿ ನೋಡಿ ನಿಮಗೆ ಈಗ ನಿಮಗೆ ಇಷ್ಟ ಇರೋ ಸೀಟೇ ಅಲಾಟ್ ಆಗಿರುತ್ತೆ ಬಟ್ ನಿಮ್ಮ ಹೈಯರ್ ಪ್ರಯಾರಿಟಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೈಯರ್ ಪ್ರಯಾರಿಟಿ ಅಂದರೆ ಈಗ ಈ ಐವತ್ತು ಸೀಟಿಗೆ ಅಪ್ಲೈ ಮಾಡಿದ್ರಿ ಅಂದರೆ ಒಂದು ಇಪ್ಪತ್ತೈದನೇ ಸೀಟ್ ಅಲಾಟ್ ಆಯಿತು ಅಂದರೆ ಇಪ್ಪತ್ತಾರರಿಂದ ಐವತ್ತರವರೆಗೂ ರಿಮೂವ್ ಆಗುತ್ತೆ ಇಪ್ಪತ್ತ್ನಾಲ್ಕರಿಂದ ಒಂದರವರೆಗೂ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮತ್ತೆ ಕೌನ್ಸಿಲಿಂಗ್ ನಡೆಯುತ್ತೆ ಅದರಲ್ಲೇನಾದರೂ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದರೆ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದಾಗ ಸೆಕೆಂಡ್ ರೌಂಡಲ್ಲಿ ಏನಾದರೂ ಅಲರ್ಟ್ ಆದರೆ ಆ ಸೀಟಿಗೆ ಕಂಪಲ್ಸರಿ ನೀವು ಅಡ್ಮಿಷನ್ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗುತ್ತೆ ಹೋಗಬೇಕಾಗುತ್ತೆ ಯಾಕೆಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ನಿಮಗೆ ಸಿಗೋದಿಲ್ಲ ಅದು ಯಾವುದೂ ಸೀಟ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಲಿಲ್ಲ ಅಂದರೆ ಮಾತ್ರ ಫಸ್ಟ್ ವಾಪಸ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟಿಗೆ ನೀವು ಚಾಯ್ಸ್ ಟೂವನ್ನು ಸೆಲೆಕ್ಟ್ ಮಾಡಿದಾಗ ಹೋಗ್ಬೋದು ವಾಪಸ್ ಹೋಗ್ಬೋದು ಯಾವುದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ನಿಮಗೆ ಹೋಲ್ಡಲ್ಲಿ ಇಟ್ಕೊಂಡಿರೋ ಸೀಟ್ ನಿಮಗೊಂದು ಇರುತ್ತೆ ಸೇಫ್ಟಿ ಆಪ್ಷನ್ ಅಂತ ಓಕೆನಾ ಅದಕ್ಕೆ ನೀವು ಹೋಗ್ಬೋದು ಬಟ್ ನಿಮಗೆ ಫಸ್ಟ್ ರೌಂಡಿಗೂ ಸೆಕೆಂಡ್ ರೌಂಡಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಚಾಯ್ಸಸ್ಗಳಲ್ಲಿ ಚಾಯ್ಸ್ ಟೂ ಅಲ್ಲಿ ಪರ್ಟಿಕ್ಯುಲರ್ಲಿ ಚಾಯ್ಸ್ ಟೂ ಅಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿದಾಗ ನೀವು ಜಸ್ಟ್ ಫೀಸನ್ನು ಪೇಮೆಂಟ್ ಮಾಡ್ದೇ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಲ್ಲಿ ಹೈಯರ್ ಪ್ರಯಾರಿಟಿ ಕಾಲೇಜಸ್ಗಳಿಗೆ ಕೌನ್ಸಿಲಿಂಗಲ್ಲಿ ಮುಂದುವರಿತೀರಾ ಆದರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದಾಗ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಓಕೆನಾ ಫೀ ಪರ್ಟಿಕ್ಯುಲರ್ ಕಾಲೇಜ್ ಏನು ನಿಮ್ಗೆ ಅಲಾಟ್ ಆಗಿರುತ್ತಲ್ಲ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗೆ ಅವನು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ಲು ಈಗ ಚ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟೂ ಸೆಲೆಕ್ಟ್ ಮಾಡ್ತೀರಾ ಇ ಒಂದು ಲಕ್ಷ ಫೀಸ್ ಅಂತ ನಿಗದಿಪಡಿಸಿರುತ್ತೆ ಅಂತ ಇಟ್ಕೊಳ್ಳಿ ಆ ಕಾಲೇಜ್ ಪರ್ಟಿಕ್ಯುಲರ್ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಆ ಫೀಸನ್ನು ಕಟ್ತೀರಾ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಏನಾದರೂ ಅಲರ್ಟ್ ಆದರೆ ಕಾಲೇಜು ನಿಮ್ಮ ಬೆಸ್ಟ್ ಹೈಯರ್ ಪ್ರಯಾರಿಟಿ ಕಾಲೇಜ್ಗಳಲ್ಲಿ ನೀವು ಅಲ್ಲಿಯ ಫೀಸ್ ಏನಾದರೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದರೆ ನೀವೇ ಕೆಇನವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಯಾಕೆಂದರೆ ನೀವು ಒಂದು ಲಕ್ಷ ಇಲ್ಲಿ ಕಟ್ಟಿರ್ತೀರ ಇಲ್ಲಿ ಅಲಾಟ್ ಆಗಿರೋ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ ಆಗಿರೋ ಸೀಟಿಗೆ ನೀವು ಅಡ್ಮಿಷನ್ ತೊಗೋಬೇಕಾಗಿರೋದ್ರಿಂದ ಎಕ್ಸ್ಟ್ರಾ ಫೀಸ್ ಏನಿದೆ ಅದನ್ನು ಕೆಇಿನವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏಯ್ಟಿ ತೌಸಂಡ್ ಪೇಮೆಂಟ್ ಫೀಸಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏಯ್ಟಿ ತೌಸಂಡ್ ಫೀಸಿಗೆ ನಿಮಗೆ ಕಾಲೇಜ್ ಅಲರ್ಟ್ ಆಗಿದ್ದರೆ ಕೆಇಿನವರೇ ಟ್ವೆಂಟಿ ತೌಸಂಡ್ ನಿಮಗೆ ರಿಟರ್ನ್ ಮಾಡ್ತಾರೆ ಇಷ್ಟು ಡಿಫ್ರೆನ್ಸು ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಚಾಯ್ಸ್ ಟೂ ಅಲ್ಲಿ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನಿಮಗೆ ಸಿಂಪಲ್ಲಾಗಿ ಹೇಳಿದ್ದೀನಿ ಬ್ರೀಫಾಗಿ ಹೇಳಿದ್ದೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಒಂದು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ದಯವಿಟ್ಟು